ಈಗ ನಮ್ಮ ಪಕ್ಷದ ಸಾಮಾಜಿಕ ಜಾಲತಾಣಗಳಲ್ಲಿ FSL ರಿಪೋರ್ಟ್ ಏನಿದೆ ಆ ರಿಪೋರ್ಟ್ ನ ಒರಿಜಿನಲ್ ಕಾಪಿನೇ ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದು ತಪ್ಪು ಅಂತ, ಅದು ಶಕ್ತಿ ಕೇಂದ್ರದಲ್ಲಿ ಕೂಗಿರ್ತಕ್ಕಂಥದ್ದು ದೇಶದ್ರೋಹದ ಕೆಲಸ ಅಂತ ಹೇಳಿ ನಾವು ವಿಧಾನಸೌಧ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ. ಆಯ್ತಾ? ಅದಕ್ಕೆ ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳ ಸಮೇತ ಹೇಳಿದ್ದೇನು, ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗಿರೋದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ಅಂತ. ಆ ಸ್ಪಾಟ್ ಅಲ್ಲಿ ಮುಖ್ಯಮಂತ್ರಿಗಳು ಇದ್ರ ಅಥವಾ ಮುಖ್ಯಮಂತ್ರಿಗಳೇನಾದ್ರೂ FSL ಎಕ್ಸ್ಪರ್ಟ್? ಅದಕ್ಕೆ ಮೀರಿದಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರ ವ್ಯಾಪ್ತಿಗೆ ಬರದೇ ಇರುವಂತ ವಿಚಾರ ಅದು. ಹೋಮ್ ಮಿನಿಸ್ಟರ್ ಆನ್ಸರ್ ಮಾಡಬೇಕು. ಇವರು ಮೂಗ್ ತೋರಿಸಿ ಪತ್ರಕರ್ತರಿಗೆ ಗದ್ರಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿಲ್ಲ ಅಂತ ಹೇಳೋದು. ಈಗ FSL ವರದಿ ಹೊರಗಡೆಗೆ ಬಂದಿದೆ. ಆ FSL ವರದಿನಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಸಾಬ್ SAAB ಸಾಬ್ ಅಲ್ಲ, ಅದು ಸ್ಥಾನ್ ಅನ್ನೋದನ್ನ ಖಾತ್ರಿಪಡಿಸಿದ್ದಾರೆ. ಸೊ ದೇರ್ ಫೋರ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರ್ತಕ್ಕಂಥದ್ದು ವಾಸ್ತವ ಅಂತ FSL ವರದಿ ಕೊಟ್ಟಿದೆ. ಇದನ್ನ ಹೊರಗಡೆ ತರಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಏನು ಅಂತ? ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದು ದೇಶದ್ರೋಹದ ಕೆಲಸ ಅಂದ್ಮೇಲೆ ದೇಶದ್ರೋಹದ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು? ಈ ಸಂಶಯಗಳು ಸಾರ್ವಜನಿಕರಲ್ಲಿ ಮೂಡುತ್ತೆ. ಹಾಗಾಗಿ ಆದಷ್ಟು ಬೇಗ ನೀವು ಕೂಡ ಅದನ್ನ ಬಹಿರಂಗಪಡಿಸಿ, ಜನರಿಗೆ ಗೊತ್ತಾಗ್ಲಿ, ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಉಗ್ರ ಶಿಕ್ಷೆ ಆಗ್ಲಿ ಅಂತ ನಾವು ಒತ್ತಾಯ ಮಾಡ್ತೇವೆ. ಅದನ್ನೇ ನಾನು ಹಿಂದೆನೂ ಅದನ್ನೇ ಮಾತಾಡಿದ್ದೀನಿ. ಒಂದು ಸತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾನೆ, ಇನ್ನೊಂದ್ ಸತಿ ಕೂಗಕ್ ಹೋದಾಗ ಬಾಯಿ ಮುಚ್ಚುತ್ತಾನೆ. ಇದೆಲ್ಲವೂ ಸಾಕ್ಷಿ ಸಮೇತ ಇದೆ. ದೇರ್ ಫೋರ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿರೋದು ಸರಿ ಅಂತ, ಅವ್ರು ಕೂಗಿರೋದು ನಿಜ ಅಂತ ಹೇಳಿ FSL ವರದಿ ಬಂದಿದೆ. ಆಕ್ಷನ್ ತಗೊಳ್ಳಿ. ನೀವು ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ದೇಶದ್ರೋಹಿಗಳಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೇಕಾಗ್ತದೆ ಅಷ್ಟೇ. ಅವ್ರ ಮೇಲೆ ಸೀರಿಯಸ್ ಆಕ್ಷನ್ ಆಗ್ಬೇಕು. ಇದು ಅಲ್ಪಸಂಖ್ಯಾತ ಸರ್, ಇದು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಪ್ರಶ್ನೆ ಅಲ್ಲ. ಕೆಲವು ಕಿಡಿಗೇಡಿಗಳು ದೇಶದ್ರೋಹದ ಘೋಷಣೆ ಕೂಗಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿ ಅಂತ. ಇಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಪ್ರಶ್ನೆಗೆ ನಾನು ಹೋಗಲ್ಲ. ದೇಶದ್ರೋಹದ ಕೂಗನ್ನ ಕೂಗಿರ್ತಕ್ಕಂಥ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇರೋದು ಭಾರತೀಯ ಜನತಾ ಪಾರ್ಟಿನೂ ಕೂಡ. ಇದು ಅಲ್ಪಸಂಖ್ಯಾತರ ಪ್ರಶ್ನೆ ಅಲ್ಲ. ನೀವ್ ಹೇಳಿ, ಹಾಗಾದ್ರೆ ನಿಮ್ಮ ವರದಿ ತಗೊಬನ್ನಿ. ಅಲ್ಲ, FSL ವರದಿನ ನೋಡ್ರಿ, ಇದು ಎಮರ್ಜೆನ್ಸಿ ಅಲ್ವಾ? ಎಮರ್ಜೆನ್ಸಿನಲ್ಲಿ FSL ವರದಿನ ಅಧಿಕೃತವಾಗಿ ಬಿಡುಗಡೆ ಮಾಡಿ, ಬಿಡುಗಡೆ ಮಾಡಿ. ಯಾರು ಬೇಡ ಅಂತಾರೆ ಪ್ರೂವ್ ಮಾಡಿ, ಇಲ್ಲ ಅಂತ ಪ್ರೂವ್ ಆಗಿದೆ ಅದಕ್ಕೆ ತಂದ. ಇಲ್ಲ ಇಲ್ಲ ಇಲ್ಲ, ನಮ್ಮ ಹತ್ರ ವರದಿ ಬಂದಿದೆ, ಅದನ್ನ ಬಹಿರಂಗವಾಗಿ ಇಟ್ಟಿದ್ದೀವಿ, ಮಾಧ್ಯಮದಲ್ಲಿ ಬಹಿರಂಗವಾಗಿದೆ. ನಿಮ್ಮದ್ ತಗೋಬನ್ನಿ. ಹೌದು, ಅದನ್ನ ನೀವು ಅಧಿಕೃತವಾಗಿ ಬಿಡುಗಡೆ ಮಾಡಿ. ಕಾಂಗ್ರೆಸ್ನವರು ಸರ್ಕಾರ ವಿರೋಧ ಪಕ್ಷ ಬಿಡುಗಡೆ ಮಾಡಿದೆ, ಆಡಳಿತ ಪಕ್ಷ ಬಿಡುಗಡೆ ಮಾಡಿ, ತೊಂದರೆ ಏನು? ಯಾಕೆ ಹೈಡ್ ಮಾಡ್ತಾ ಇದ್ದೀರಿ ಅಂತ? ನಾಜೀರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ನಿಮ್ಮ FSL ವರದಿನಲ್ಲಿ ಹೇಳಿ ನೋಡೋಣ, ತೊಂದರೆ ಇಲ್ಲ. ಆಮೇಲೆ ಅಲ್ಲಿಂದ ಮೇಲಕ್ಕೆ ಎಲ್ಲೋಗ್ಬೇಕೋ ಹೋಗುತ್ತೆ. ಎರಡು ರಿಪೋರ್ಟ್ ಬಿಡುಗಡೆ ಆಗ್ಲಿ ಈಗ. ಅದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.